ಬೆಳಗಾವಿಯಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ ಖಂಡಿಸಿ ನಡೆದ ಪ್ರತಿಭಟನೆ ಸತೀಶ್ ಜಾರಕಿಹೊಳಿ ಹಾಗೂ ರಮೇಶ್ ಜಾರಕಿಹೊಳಿ ನಡುವೆ ವಾಕ್ಸಮರಕ್ಕೆ ಸಾಕ್ಷಿಯಾಗಿದೆ. ಕಾಂಗ್ರೆಸ್ ಪ್ರತಿಭಟನೆ ಬಗ್ಗೆ ಪ್ರತಿಕ್ರಿಯಿಸಿದ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ, ಬಡವರ ಪರ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ನಿರ್ಧಾರ ಕೈಗೊಳ್ಳಲಿದೆ, ನಾವು ಜೀವಂತ ಇದ್ದೇವೆ ಅಂತ ತೋರಿಸಲು ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ಅಂತ ವ್ಯಂಗ್ಯ ಮಾಡಿದರು. ಇದಕ್ಕೆ ತಿರುಗೇಟು ನೀಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ಆಡಳಿತ ಪಕ್ಷ ದಾರಿ ತಪ್ಪಿದ ಸಂದರ್ಭದಲ್ಲಿ ಧರಣಿ ಮಾಡೋದು ವಿಪಕ್ಷದ ಕೆಲಸ ಅಲ್ಲದೆ 25 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದ ರಮೇಶ್ ಜಾರಕಿಹೊಳಿ ನನ್ನ ಉಸಿರು ಕಾಂಗ್ರೆಸ್ ಅಂತ ಹೇಳಿದ್ರು. ಕಾಂಗ್ರೆಸ್ನಲ್ಲಿ ರಮೇಶ್ ನನಗಿಂತ ಸೀನಿಯರ್, ಆದರೆ 6 ತಿಂಗಳಲ್ಲಿ ಹೇಗೆ ಬದಲಾವಣೆ ಆಗಲು ಸಾಧ್ಯ ಎಂದು ಪ್ರಶ್ನಿಸಿದರು. ವಿರೋಧ ಪಾರ್ಟಿ ಕೆಲಸ ವಿರೋಧ ಮಾಡಲಿ ಒಳ್ಳೆಯದಾಗಲಿ, ನಾವು ಸರ್ಕಾರ ನಡೆಸೋದು ಬಡರು ಒಳ್ಳೆಯ ಒಂದು ನಿರ್ಣಯ ಅತಿ ಶೀಘ್ರ ನಾವು ತಗೋತೇವೆ. ಆಗಲಿ ಹೋಗಲಿ, ನೋಡಿ ಅವ್ರು ವಿರೋಧ ಪಾರ್ಟಿ ಕೆಲಸ ಅವ್ರು ಮಾಡಬೇಕಲ್ಲ, ನಾವು ಜೀವಂತ ತೋರಿಸ್ಬೇಕು, ಮಾಡತ್ರ ಮಾಡಲಿ. ನಮ್ಮ ಪಕ್ಷದ ನಿರ್ಣಯ ಅತಿ ಶೀಘ್ರದಲ್ಲಿ ನೋಡ್ರಿ, ಅದು ಇಂಡಿಪೆಂಡೆಂಟ್ ಅದು, ನಾವು ಸರ್ಕಾರ ಸ್ವಾಧೀನತೆ ಇರೋದಿಲ್ಲ. ಆದರೂ ಸಹಿತ ಪ್ರಧಾನಮಂತ್ರಿಯವರು ರಾಜ್ಯ ಮುಖ್ಯಮಂತ್ರಿ ಚರ್ಚಿಸೋದು ಸರಿಪಡಿಸ್ತೇವೆ. ಎಷ್ಟು ಗಾಜಿ ಮಾಡಿದ್ರೆ ಅವ್ರು ನಮ್ಗೆ ಗೊತ್ತಿದೆ. ಕಾಂಗ್ರೆಸ್ ಸರ್ ಪ್ರೊಟೆಸ್ಟ್ ಈಗೆಲ್ಲ ಹೇಳಿದಿಲ್ಲ, ಇಡೀ ರಾಜ್ಯ ತುಂಬ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಎಐಸಿಸಿಯಿಂದ ಡೈರೆಕ್ಷನ್ ಬಂದಿದೆ, ಎಲ್ಲರಿಗೂ ಮಾಡಬೇಕಂತ, ಗಮನ ಸೆಳಿಬೇಕು, ಪ್ರತಿಭಟನೆ ಮಾಡಬೇಕಂತ. ವಿರೋಧ ಪಕ್ಷ ಆದಾಗ ನಾ ಪಕ್ಷ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದರೆ ಯಾವಾಗ ರೂಲಿಂಗ್ ಪಾರ್ಟಿ ಹೆಜ್ಜೆ ತಪ್ಪತ್ತೆ ಅವಾಗ ನಮಗೆ ಡ್ಯೂಟಿ ಅವರಿಗೆ ಜಾಗೃತಿ ಮಾಡೋದು. ಮತ್ತು ಭಾಳ ಹೆಚ್ಚಿಗೆ ಭಾಳ ನಿರೀಕ್ಷೆ ಏನು ಮಾಡಿರಕ್ಲಿ ಯಾರು ಇಷ್ಟು ಡೀಸೆಲ್ ಪೆಟ್ರೋಲ್ ದರ ನಿಗದಿ ಆಗ್ತಿರ್ತಾರೆ. ಸೊ ಅದಾಯಿತು, ಬೇರೆ APMC ಕಾಯ್ದೆ ಇರ್ಬೋದು, ಆಮೇಲೆ ಭೂ ಸುಧಾರಣೆ ಕಾಯ್ದೆ ಇರ್ಬೋದು, ಎಲ್ಲ ಪ್ರತಿಭಟನೆ ರಾಜ್ಯ ತುಂಬ ಮಾಡ್ತಾಯಿದ್ರು. ಇಲ್ಲ ಅದೇ ಹೇಳಿಲ್ಲ, ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಆಗಿದ್ದಿಲ್ಲ, ಈಗ 20 ವರ್ಷ ಇದ್ರು, 25 ವರ್ಷ ಇದ್ರು. ಮಂದನು ಉಸಿರ ಕಾಂಗ್ರೆಸ್ ಅದು ಮಣ್ಣು BJP ಸೇರಿದಾಗ ಹೇಳಿದಾನೆ, ಮತ್ತೆ ತದನ್ನೇ ಕೇಳಬೇಕಾಯ್ತು. ಮತ್ತು ಇವಾಗ 6 ತಿಂಗಳ ಕಾಂಗ್ರೆಸ್ ಕೆಟ್ಟ ಹೆಂಗಾಯ್ತು ಅನ್ನೋದು ಪ್ರಶ್ನೆ ಅಲ್ಲ. ಈಗ ನಮಗಿಂತ ಸೀನಿಯರ್ ಶಂಕರಾನಂದ ಕಾಲಕ್ಕಿರ್ತಾನು ಕಾಂಗ್ರೆಸ್ನಾಗಿದ್ದವ್ರು, ಸಿದ್ದಾಳವ್ರು ಇದ್ದಾಗೂ ಇದ್ದವ್ರು ಅವರು. ಈಗ ಅವ್ರು ಮತ್ತು ಅವಾಗ ಹೇಳಬೇಕಿತ್ತಲ್ಲ, ಅದು ಅವಾಗ ಈಗ ಹೇಳಿದ್ರೆ ಸರಿ ಇಲ್ಲ, ಅವಾಗ ಹೇಳಬೇಕಿತ್ತು. ಕಾಂಗ್ರೆಸ್ ಪಕ್ಷದಾಗಿದ್ದಾಗ ಹೇಳಿ ಹೋಗಬೇಕಿತ್ತು, ಈಗ ಹೇಳಿ.